ಕರ್ನಾಟಕದಲ್ಲಿ ಈಗಾಗಲೇ ಪಿಯುಸಿ ಹಾಗೂ ಎಸ್ಎಸ್ಎಲ್ಸಿ ಎಕ್ಸಾಮ್ಗಳು ಮುಗಿದಿದ್ದು ವಿದ್ಯಾರ್ಥಿಗಳಿಗೆ ಮುಂದಿನ ಭವಿಷ್ಯದ ಚಿಂತೆಯಾಗಿದೆ ಮುಂದೆ ತಾವು ಯಾವ ವಿಷಯವನ್ನು ತೆಗೆದುಕೊಳ್ಳಬೇಕು ಯಾವ ಕೋರ್ಸ್ ಓದಬೇಕು ಎಂಬ ಹಲವು ಗೊಂದಲಗಳಲ್ಲಿ ವಿದ್ಯಾರ್ಥಿಗಳು ಇರ್ತಾರೆ ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಸಹಾಯವಾಗುವಂತೆ ಬೆಂಗಳೂರಿನ ಕೆಆರ್ಪುರಂನಲ್ಲಿರುವ ಎಂಟಿಬಿ ಕಲ್ಯಾಣ ಮಂಟಪದಲ್ಲಿ ವಿದ್ಯಾರ್ಥಿಗಳಿಗಾಗಿ ವಿದ್ಯಾಸ್ಫೂರ್ತಿ ಎಜುಕೇಷನ್ ಎಕ್ಸಾಮ್ ಆಯೋಜಿಸಲಾಗಿತ್ತು ಎರಡು ದಿನಗಳ ಕಾಲ ನಡೆಯುವ ಈ ಎಕ್ಸ್ಪೋದಲ್ಲಿ ಗಾರ್ಡನ್ ಯೂನಿವರ್ಸಿಟಿ ರೇವಾ ರಾಮಯ್ಯ ಕಾಲೇಜು ಸೇರಿ ಒಟ್ಟು 25 ಕಾಲೇಜುಗಳು ಭಾಗವಹಿಸಿವೆ ಗಾರ್ಡನ್ ಯೂನಿವರ್ಸಿಟಿಯ ಕುಲಪತಿಗಳಾದ ಡಾಕ್ಟರ್ ಜೋಸೆಫ್ ಹಾಗೂ ಆಡ್ 6 ಅಡ್ವರ್ಟೈಸ್ನ ಮಾಲೀಕರಾದ ಕೆ ವಿಜಯಕಲಾ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು ಹಲವು ಕಾಲೇಜಿನ ಪ್ರಾಂಶುಪಾಲರು ಸಹ ಎಕ್ಸ್ಪೋದಲ್ಲಿ ಭಾಗಿಯಾಗಿದ್ದರು ಇನ್ನು ಎಕ್ಸ್ಪೋದಲ್ಲಿ ವಿದ್ಯಾರ್ಥಿಗಳಿಗೆ ಬೇಕಾಗುವಂತಹ ಎಲ್ಲಾ ರೀತಿಯ ಮಾಹಿತಿ ಹಾಗೂ ವಿದ್ಯಾರ್ಥಿಗಳಿಗೆ ಇರುವ ಗೊಂದಲಗಳಿಗೆ ಅನೇಕ ಸಲಹೆಗಳನ್ನು ನೀಡಿದರು ಈಗಿನ ಕಾಂಪಿಟೇಷನ್ ಇದರಲ್ಲಿ ಮಕ್ಕಳಿಗೆ 10th ಆಗ್ತಾ ಇದ್ದಂಗಲೇನೆ ಏನು ಮಾಡಬೇಕು ಅನ್ನೋದೊಂದು ಗೊಂದಲ ಇರುತ್ತೆ ಮಕ್ಕಳಲ್ಲಿ ಸೋ ಹಾಗಾಗಿ ಈಗದ ಒಳ್ಳೆ ಆಪರ್ಚುನಿಟಿ ಅವರಲ್ಲಿರೋ ಆ ಒಂದು ಏನಿರುತ್ತೆ ಗೊಂದಲಗಳನ್ನೆಲ್ಲ ನಿವಾರಿಸ್ಕೊಳ್ಳೋಕ್ಕೆ ಒಳ್ಳೆ ಪ್ಲಾಟ್ಫಾರ್ಮ್ ಇದು ಮತ್ತೆ ಡಿಫ್ರೆಂಟ್ ಎಜುಕೇಷನ್ಸ್ ಇನ್ಸ್ಟಿಟ್ಯೂಷನ್ಸ್ ಇದ್ದಾವೆ ಇಲ್ಲಿ ಮತ್ತೆ ಕೋರ್ಸಸ್ ತುಂಬ ಇದ್ದಾವೆ ಈ ಬೆಂಗಳೂರಲ್ಲಿ ಈಗಂತೂ ತುಂಬ ಕೋರ್ಸಸ್ ಇದೆ ಸೋ ಅದರ ಬಗ್ಗೆ ಡೀಟೇಲ್ ಆಗಿ ಅವರು ಓಲ್ಡ್ ಡೇ ಕೂತ್ಕೊಂಡು ಕೇಳಿದ್ರೂ ಅವರಿಗೆ ತೀರಕ್ಕೆ ಆಗದೇ ಇರೋಂಥ ಒಂದು ಪ್ಲೇಸ್ ಅಂತ ನನಗೆ ಅನಿಸುತ್ತೆ ಇದು ಒಳ್ಳೆ ಆಪರ್ಚುನಿಟಿ ಮಕ್ಕಳಿಗೆ ಈಗಿನ ಕಾಂಪಿಟೇಷನ್ ಇದರಲ್ಲಿ ಮಕ್ಕಳಿಗೆ 10th ಆಗ್ತಾ ಇದ್ದಂಗಲೇ ಏನು ಮಾಡಬೇಕು ಅನ್ನೋದೊಂದು ಗೊಂದಲ ಇರುತ್ತೆ ಮಕ್ಕಳಲ್ಲಿ ಸೋ ಹಾಗಾಗಿ ಈಗದ ಒಳ್ಳೆ ಆಪರ್ಚುನಿಟಿ ಅವರಲ್ಲಿರೋ ಆ ಒಂದು ಏನಿರುತ್ತೆ